ಈಗ ನಾನು ಲಾಸ್ಟ್ ನನಗೆ ನಮ್ಮ ಕೆಲವು ರೈತರು ನನಗೆ ಮಾಹಿತಿ ನೀಡಿದರು. ನಾನು ಹೋದಾಗ ಏನಾಗಿದೆ, ಡ್ರಿಪ್ಪು ನಾವು ಅಪ್ಲೈ ಮಾಡಿದ್ದೀವಿ, ನಮಗೆ ಬಂದಿಲ್ಲ, ಆದರೂ ಹಣ ಡ್ರಾ ಆಗಿದೆ ಅಂತ. ಈ ವಿಚಾರವಾಗಿ ನಾನು ಅಸೆಂಬ್ಲಿಯಲ್ಲಿ ಪ್ರಶ್ನೆ ಕೇಳಿದೆ, ಹಾರ್ಟಿಕಲ್ಚರ್ ಆ್ಯಂಡ್ ಅಗ್ರಿಕಲ್ಚರಿಂದ ಯಾರ್ಯಾರಿಗೆ ಡ್ರಿಪ್ ಕೊಟ್ಟಿದ್ದೀರಾ ಅಂತ ನನಗೊಂದು ಲಿಸ್ಟ್ ಕೊಡಿ ಅಂತ ಕೇಳಿದೆ. ಅಲ್ಲಿ ಲಿಸ್ಟ್ ತಗೊಂಡೆ, ಆ ಲಿಸ್ಟ್ ತಗೊಂಡು ನಾನು ಹಳ್ಳಿಗಳಿಗೆ ಹೋಗಿ ಕ್ರಾಸ್ ವೆರಿಫಿಕೇಷನ್ ಮಾಡಿದಾಗ ಈಗ ಸಭೆಯಲ್ಲೇ ನಾನು ಡಾಕ್ಯುಮೆಂಟ್ ಕೂಡ ಕೊಟ್ಟಿದ್ದೀನಿ, ಹಾರ್ಟಿಕಲ್ಚರಲ್ಲಿ 522 ಜನ ಡ್ರಿಪ್ಪಲ್ಲಿ ಕೊಟ್ಟಿರೋದು ಬರೀ 280 ಡ್ರಿಪ್ ಮಾತ್ರ, ಮಿಕ್ಕಿದ್ದು ಹೆಚ್ಚು ಕಮ್ಮಿ 340 ಡ್ರಿಪ್ಪು. ಬೋರೆ ಇಲ್ದಿರೋ ಡ್ರಿಪ್ ಕೊಟ್ಟಿದ್ದಾರೆ, ಜಮೀನೇ ಇಲ್ದಿರೋ ಡ್ರಿಪ್ ಕೊಟ್ಟಿದ್ದಾರೆ, ಡ್ರಿಪ್ಪೇ ಕೊಟ್ಟಿಲ್ಲ ಅಂತ ಒಂದು ಡ್ರಿಪ್ ಮಾಡಿದ್ದಾರೆ. ನಾನು ಕ್ರಾಸ್ ವೆರಿಫಿಕೇಷನ್ ಮಾಡಿ ನಮ್ಮ ಸಂಸದರ ಎದುರಿನಲ್ಲೇ ಸಭೆಯಲ್ಲೇ ಅದನ್ನು ಮಂಡಿಸಿದ್ದೀನಿ, ಅವರು ಅದನ್ನು ತನಿಖೆಗೆ ಒಳಪಡಿಸಿದ್ದಾರೆ. ನಾನಂತೂ ಈ ವಿಚಾರದಲ್ಲಿ ನಿಮ್ಮ ಮಾಧ್ಯಮದ ಕ್ಲಿಯರ್ ಕಟ್ ಆಗಿದೆ. ಇದೇನಾದರೂ ನಾನು ಮಾಡಿರೋ ಆರೋಪ ಸುಳ್ಳಾದರೆ ನಾನು ನೆಕ್ಸ್ಟ್ ದಿಶಾ ಮೀಟಿಂಗಲ್ಲೇ ನಾನಂತೂ ಮತ್ತೆ ಈ MLA ಸ್ಥಾನದಲ್ಲೇ ಇರಲ್ಲ, ಯಾಕಂದರೆ ನಾನು ಯಾವತ್ತೂ ಆರೋಪ ಮಾಡಿದ್ರೆ ವಿತ್ ಡಾಕ್ಯುಮೆಂಟ್ ಮಾಡೋದು. ನಾನೇ ಖುದ್ದಾಗಿ ಹಳ್ಳಿಗಳಿಗೆ ಹೋಗಿದ್ದೀನಿ, ಕೇಳಿದ್ದೀನಿ, ಏನಪ್ಪ ನಿನ್ನ ಡ್ರಿಪ್ ಆಗಲ್ಲ, ಇಲ್ಲ ನನ್ನ ಜಮೀನೆಲ್ಲ ಡ್ರಿಪ್ ಹೆಂಗೆ ಹಾಕ್ತಾರೆ ಸರ್ ಅಂತ. ಆ ಊರಲ್ಲಿ ಸರ್ವೆ ನಂಬರ್ ಇಲ್ಲ, ಅಂಥ ಸರ್ವೆ ನಮ್ಗೆ ಡ್ರಿಪ್ ಕೊಟ್ಟಿದ್ರೆ ಹೆಚ್ಚು ಕಮ್ಮಿ 2,50,00,000 ಲಕ್ಷ ರೂಪಾಯಿ ಈ ಹನಿ ನೀರಾವರಿಯಲ್ಲಿ ಮೋಸ ಸರ್ಕಾರಕ್ಕಾಗಿದೆ ಅಂತ ನೇರವಾದ ಆರೋಪವನ್ನು ಇವತ್ತು ದಿಶಾ ಮೀಟಿಂಗಲ್ಲಿ ನಾನು ಮಾಡಿದ್ದೀನಿ. ಯಾವ್ಯಾವ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು ಸರ್? ನಾನು ಕೇಳೋದು ಇವರೇನಂತಾರೆ, ಡಿಸ್ಟಿಕ್ ಅಧಿಕಾರಿಗಳು ನಮಗೆ ಗೊತ್ತಿಲ್ಲ, ತಾಲೂಕು ಅಧಿಕಾರಿಗಳು ಡಿಸ್ಟಿಕ್ ಅದು ಏನು ಇಲ್ಲಿ ಆಫೀಸಲ್ಲಿ ಕುತ್ಕೊಂಡು ಕಳ್ಳೆಕಾಯಿ ತಿನ್ನಕ್ಕೆ ಇರೋದು ಇವ್ರು ಡಿಸ್ಟಿಕ್ ಅಧಿಕಾರಿಗಳು. ಇವ್ರು ಹೋಗಬೇಕು ತಾಲೂಕು ಮಟ್ಟದಲ್ಲಿ ಸಭೆಗಳು ಮಾಡಬೇಕು, ಅವಶ್ಯಕತೆ MLAಗೂ ಬರಕ್ಕೆ ಕೇಳಬೇಕು, ಏನು ಇಲ್ಲಿ ಸರಿಯಾಗಿ ನಡೀತಾ ಇದೆ ಇಲ್ಲ ಅಂತ ನಮ್ಮನ್ನು ಕೇಳಬೇಕು, ನಾವೇ ಮಾಹಿತಿ ಮಾಡ್ತೀವಿ. ಅದನ್ನು ಬಿಟ್ಟು ಇಲ್ಲಿ ಕೂತ್ಕೊಂಡು ಬರೀ ನನಗೆ VC ಇದು ಬಿಟ್ಟರೆ ಬೇರೆ ಮಾತೇ ಇರಲ್ಲ ಅಧಿಕಾರಿಗಳು. ಹಿಂಗಾಗಿ ನಾನು ಕೇಳೋದು ಬರೀ ಯಾರೋ ಚಿಕ್ಕ ಪುಟ್ಟ ಅವನ್ಯಾರೋ ADO ಅಂತ ಸಸ್ಪೆಂಡ್ ಮಾಡಲು ಜಿಲ್ಲಾ ಏನು ಅಧಿಕಾರ ಅವ್ರನ್ನೇ ಸಸ್ಪೆಂಡ್ ಮಾಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ ಸರ್. ನಾನು ಇದರಲ್ಲಿ ಯಾರು ಮೋಸ ಆಗಿದೆ, ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಇಬ್ಬರಲ್ಲೂ ಆಗಿದೆ, ಇಬ್ಬರಲ್ಲೂ ಮಾಡಬೇಕು ಅಂತ ನಾನು ಆಗ್ರಹ ಪಡಿಸ್ತೀನಪ್ಪ.